ಬ್ರಾಹ್ಮ್ಯರು ಅವತರಿಸಿದ್ದಾರೆ. ಮೊದಲ ಪ್ರಾಕಾರದ ನೈಋತ್ಯ ಮೂಲೆಯಲ್ಲಿ ಪ್ರತಿಷ್ಠಾಪಿತನಾಗಿರುವ ಓಂಕಾರ ಪ್ರಣವ ಸ್ವರೂಪಿಯಾದ ಸ್ವಾಮಿ ಗಣಪತಿಗೆ ಯಾವುದೇ ಉತ್ಸವದ ಮುನ್ನ ಪ್ರಥಮ ಪೂಜೆ ಸಲ್ಲುತ್ತದೆ. ಅಂತೆಯೇ ಪ್ರಾಕಾರದ ನೈಋತ್ಯ ಭಾಗದಲ್ಲಿ ಪ್ರತಿಷ್ಠಾಪಿತನಾಗಿರುವ ಸುಬ್ರಹ್ಮಣ್ಯ ಸ್ವಾಮಿ ದಂಡಾಯುಧ ಪಾಣಿ ಜಗನ್ಮಾತೆಯ ಸೇವೆಗೆಂದು ಸದಾ ಸಿದ್ಧ. ದೇವಾಲಯದಲ್ಲಿರುವ ಚಂಡಿಕೇಶ್ವರಿ ಅಮ್ಮನವರ ದರ್ಶನಕ್ಕೆ ಬರುವ ಭಕ್ತಗಣದ ದಾಖಲೆಯನ್ನು ಬರೆಯುತ್ತಿದ್ದಾಳೆ. ಆಕೆಗೆ ಕೋಷ್ಠದೇವತೆ ಎಂಬ ಅನ್ವರ್ಥ ನಾಮವೂ ಇದೆ. ಎಲ್ಲ ಶೈವ ಮತ್ತು ಶಾಕ್ತ ದೇವಾಲಯಗಳಲ್ಲಿ ಇರುವ ರಕ್ಷಾದೇವತೆ ಶ್ರೀ ಕಾಳಭೈರವ ಸ್ವಾಮಿ ಕೂಡ ಈಶಾನ್ಯ ಭಾಗದಲ್ಲಿ ನೆಲೆಗೊಂಡಿದ್ದಾನೆ. ಗರ್ಭಗೃಹದ ದ್ವಾರದ ಎರಡೂ ಬದಿಗಳಲ್ಲಿ ಆಯುಧ ಪಾಣಿಗಳಾದ ದ್ವಾರಶಕ್ತಿ ದೇವತೆಯರೆನಿಸಿಕೊಂಡ ಜಯ ಮತ್ತು ವಿಜಯ ಕೂಡ ಕಾವಲು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸೂರ್ಯ ಚಂದ್ರರಾದಿಯಾಗಿ ಸಪ್ತ ಗ್ರಹಗಳನ್ನು ಪ್ರತಿನಿಧಿಸುವ ನವಗ್ರಹಾಧೀಶ್ವರರು ಅನುವೆಟ್ಟಿಕಾಲ್ ಮಂಟಪದ ಬದಿಯಲ್ಲಿ ನೆಲೆಸಿ ಮನುಕುಲದ ವಿಧಿಯನ್ನು ನಿಷ್ಕರ್ಷಿಸುವ ಶ್ರೀಮಾತೆಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ಯಾಗಶಾಲೆ ಶ್ರೀಮಾತೆಗೆ ಸಂಬಂಧಿಸಿದ ಅಗ್ನಿ ಕಾರ್ಯಗಳೆಲ್ಲ ನಡೆವ ಪವಿತ್ರ ತಾಣ. ಮುಖ್ಯ ದೇವಾಲಯದ ದಕ್ಷಿಣಕ್ಕೆ ಶ್ರೀಚಕ್ರ ಮಹಾಮೇರು ದೇವಸ್ಥಾನವಿದೆ. ಅನನ್ಯವಾಗಿರುವ ಈ ದೇವಸ್ಥಾನ ಬಹುಶಃ ಈ ಬಗೆಯ ಮೊಟ್ಟ ಮೊದಲ ದೇವಸ್ಥಾನ. ನಿತ್ಯೋತ್ಸವಂ ಮಂದಿರಂ ಎನ್ನುವ ವ್ಯಾಖ್ಯೆಗೆ ಅಕ್ಷರಶಃ ಒಪ್ಪಿತವಾಗಿರುವುದು ಶ್ರೀರಾಜರಾಜೇಶ್ವರಿ ದೇವಸ್ಥಾನ. ನಿತ್ಯ, ನೈಮಿತ್ತಿಕ ಮತ್ತು ಕಾಮ್ಯಗಳೆಂದು ಕರೆಯಲಾಗುವ ಈ ಉತ್ಸವಗಳು ಅಭೂತಪೂರ್ವ. ಶಾಕ್ತಾಗಮದಲ್ಲಿ ಸೂಚಿತವಾಗಿರುವಂತೆ ಜಗನ್ಮಾತೆಗೆ ಪ್ರತಿದಿನ 5 ಸಲ ನಿತ್ಯ ಪೂಜೆಯ ಕೈಂಕರ್ಯ ಸಲ್ಲುತ್ತದೆ. ಭಕ್ತಜನ ಕೋಟಿಗೆ ಅವರ ಅನುಕೂಲಕ್ಕೆ ತಕ್ಕಂತೆ ದಿನದ ಯಾವ ಸಮಯದಲ್ಲಾದರೂ ಜಗನ್ಮಾತೆಯ ದರ್ಶನ ಭಾಗ್ಯ ಪಡೆಯುವ ಅವಕಾಶವನ್ನು ನಿತ್ಯ ಪೂಜೆ ಕಲ್ಪಿಸುತ್ತದೆ. ಪ್ರಾತಃ ಸಮಯದ ಪೂಜೆ ಕೇಳಿದ್ದನ್ನು ನೀಡುವ ಕಾಮಧೇನುವಿನ ಅರ್ಚನೆಯೊಂದಿಗೆ ಪ್ರಾರಂಭ. 330 ಕೋಟಿ ದೇವಾನುದೇವತೆಗಳ ಆವಾಸ ಸ್ಥಾನ ಗೋವು ಎಂಬುದು ಹಿಂದೂ ಪುರಾಣಗಳ ನಂಬಿಕೆ. ಪ್ರಾತಃ ಪೂಜೆ ನಿರ್ಮಾಲ್ಯ ಅಥವಾ ವಿಶ್ವರೂಪ ದರ್ಶನದೊಂದಿಗೆ ಪ್ರಾರಂಭ. ಅತ್ಯಂತ ಪವಿತ್ರಳಾದ ಶ್ರೀಮಾತೆಯ ದಿವ್ಯ ರೂಪದ ಆರಾಧನೆ ಈ ಸಮಯದಲ್ಲಿ. ಮಂಗಳಾರತಿಯ ನಂತರ ಅಭಿಷೇಕವಾಗುವವರೆಗೆ ಭಕ್ತಜನರು ಶ್ರೀಮಾತೆಯ ದರ್ಶನ ಪಡೆಯಬಹುದು. ಅಭಿಷೇಕ ವೈಜ್ಞಾನಿಕವಾಗಿಯೂ ಮಹತ್ವ ಪಡೆದ ಕಾರ್ಯ. ಅಭಿಷೇಕದ ಸಮಯದಲ್ಲಿ ಉಪಯೋಗಿಸುವ ಹಾಲು, ತುಪ್ಪ, ಮೊಸರು, ಅರಿಶಿನ ಮತ್ತು ಜೇನು ವಿಗ್ರಹವನ್ನು ಹೊಳೆಯುವಂತೆ ಮಾಡುವುದಲ್ಲದೆ ವಾತಾವರಣದ ಪ್ರಕೋಪಗಳಿಂದಲೂ ವಿಗ್ರಹಕ್ಕೆ ರಕ್ಷಣೆ ದೊರಕಿಸುತ್ತದೆ. ಅಭಿಷೇಕದ ನಂತರ ನಡೆಯುವ ಪ್ರಾತಃ ಸಂಧ್ಯಾಕಾಲ ಪೂಜೆ ದಿನದ ಮೊದಲ ವಿಸ್ತೃತ ಪೂಜೆ. ಮಧ್ಯಾಹ್ನ ನಡೆಯುವ ಮಧ್ಯ ಸಂಧ್ಯಾ ಅಥವಾ ಉಚ್ಚಕಾಲ ಪೂಜೆ. ನಂತರದ
ಸಾಯಂ ಸಂಧ್ಯಾ ಪೂಜೆ ಮತ್ತು ರಾತ್ರಿಯಲ್ಲಿ ನಡೆಯುವ ಅರ್ಧ ಜಾವ ಪೂಜೆಗಳ ನಂತರ ಶ್ರೀಮಾತೆಗೆ ಶಯನ ಕಾಲ. ದೇವಿಗೆ ನಡೆಯುವ ನಿಂಬೆ ದೀಪಾರತಿ ಅತ್ಯಂತ ಚಿತ್ತಾಕರ್ಷಕ. ಸುಗ್ಗಿಯ ಕಾಲ, ಸಂಕ್ರಮಣ ಕಾಲ, ಗ್ರಹಣಗಳು ಮತ್ತು ಪೌರಾಣಿಕ ಮಹತ್ವವನ್ನು ಸಾಂಕೇತಿಸುವ ಕಾಲಗಳಲ್ಲಿ ನಡೆಯುವ ನೈಮಿತ್ತಿಕ ಪೂಜೆ ಶ್ರೀಮಾತೆಯನ್ನು ಅರ್ಚಿಸಿ ಆನಂದ ವ್ಯಕ್ತಪಡಿಸುವ ಸಮಯ. ಜಾತಿ ಮತ ಭೇದ ಭಾವಗಳನ್ನು ಮರೆತು ಸಾಮಾಜಿಕ ಕಟ್ಟುಪಾಡುಗಳನ್ನು ಬದಿಗಿಟ್ಟು ಏಕಭಾವದಿಂದ ಎಲ್ಲರೂ ಕಲೆತು ಆಚರಿಸುವ ಈ ಉತ್ಸವಗಳು ದೇವರಿಗೆ ಆನಂದವನ್ನು, ಜನರಿಗೆ ಸಂತೋಷವನ್ನು ಉಂಟು ಮಾಡುವಂತಹವು. ನಮ್ಮ ದಿವ್ಯ ಪರಂಪರೆಗೆ ಕನ್ನಡಿ ಹಿಡಿಯುವಂತಹವು. ನೈಮಿತ್ತಿಕ ಉತ್ಸವಗಳಲ್ಲಿ ಮೊದಲನೆಯದು ವಸಂತ ನವರಾತ್ರಿ ಬ್ರಹ್ಮೋತ್ಸವ. ಚಾಂದ್ರಮಾನ ವರ್ಷದ ಮೊದಲ ದಿನದಿಂದ ಶ್ರೀರಾಮನವಮಿಯವರೆಗೆ 9 ದಿನಗಳವರೆಗೆ ನಡೆಯುವ ಈ ಉತ್ಸವ ಮನಮೋಹಕ. ವಸಂತ ನವರಾತ್ರಿ ಉತ್ಸವದ ನಂತರದ್ದು ಶ್ರೀಮಾತೆಯ ಪ್ರತಿಷ್ಠಾಪನೆಯ ವಾರ್ಷಿಕೋತ್ಸವವಾದ ವರ್ಷಾಭಿಷೇಕ. ಈ ಉತ್ಸವಗಳ ಸಾಲಿನಲ್ಲಿ ಮೂರನೆಯದು ಗುರು ಪೂರ್ಣಿಮಾ ಅಥವಾ ವ್ಯಾಸ ಪೂರ್ಣಿಮಾ. ವೇದವ್ಯಾಸರಾದಿಯಾಗಿ ಸಕಲ ಗುರು ವೃಂದವನ್ನು ಭಕ್ತ ಜನ ಪೂಜಿಸುವ ಪುಣ್ಯಕಾಲ. ಗುರು ಪೂರ್ಣಿಮಾದ ನಂತರ ದಕ್ಷಿಣ ಪಥದೆಡೆಗೆ ಸೂರ್ಯನ ಪಯಣದ ಆರಂಭವನ್ನು ಸೂಚಿಸುವ ದಕ್ಷಿಣಾಯನ ಪುಣ್ಯಕಾಲ. ಇದಾದ ನಂತರದ್ದೇ ವೈಭವದ ಶರನ್ನವರಾತ್ರಿ ಅಥವಾ ದಸರಾ ಉತ್ಸವ. ಮವಂತೂ ವಿಶಿಷ್ಟ. ನಂತರ ಧನುರ್ಮಾಸ ಪೂಜೆ, ಕೊನೆಗೆ ಮಕರ ಸಂಕ್ರಾಂತಿ. ಉತ್ತರ ಪಥದೆಡೆಗೆ ಸೂರ್ಯದೇವನ ಪಯಣದ ಆರಂಭ. ಇದು ಉತ್ತರಾಯಣ ಪುಣ್ಯಕಾಲ. ಅಂತೆಯೇ ಮರುವರ್ಷದ ಉತ್ಸವಗಳ ಆರಂಭ ಕೂಡ. ವೈಯಕ್ತಿಕ ಮತ್ತು ಸಾಮಾಜಿಕ ಅಭ್ಯುದಯದ ತ್ರಿವಿಧೋದೇಶದ ಕಾಮ್ಯ ಪೂಜೆ ಕೂಡ ದೇವಿಯನ್ನು ಅರ್ಚಿಸುವ ಮತ್ತೊಂದು ವಿಧ. ಜಗತ್ತಿನಲ್ಲಿ ಶಾಂತಿಯನ್ನು ನೆಲೆಗೊಳಿಸುವಂತೆ ಜಗನ್ಮಾತೆಯನ್ನು ಪ್ರಾರ್ಥಿಸುವ ಚಂಡಿ ಹೋಮ ತುಂಬಾ ಸೂಕ್ಷ್ಮವಾದ ತಯಾರಿಯನ್ನು ಬೇಡುವ ಹೋಮ. ಐದು ಹೋಮ ಕುಂಡಗಳನ್ನು ಶಾಸ್ತ್ರೋಕ್ತವಾಗಿ ಸಿದ್ಧಪಡಿಸಿ ಅವುಗಳನ್ನು ಹರಿದ್ರ ಕುಂಕುಮಾದಿ ಮಂಗಳ ದ್ರವ್ಯಗಳಿಂದ ಅಲಂಕರಿಸಲಾಗುತ್ತದೆ. ವೈದಿಕ ವಿದ್ವಾಂಸರು ದುರ್ಗಾ ಸಪ್ತಶತಿಯ ಉದ್ಘೋಷಕ್ಕೆ ಸಿದ್ಧರಾಗುತ್ತಾರೆ. ನಮಕ ಚಮಕಗಳ ವಿದ್ಯುಕ್ತ ಪಠಣದಿಂದ ವಾತಾವರಣಕ್ಕೊಂದು ದೈವೀಕ ಕಳೆ. ಆಚಾರ್ಯರು ಸರ್ವಸನ್ನದ್ಧ. ಪಟು, ಕನ್ನಿಕ ಮತ್ತು ಸುಹಾಸಿನಿ ಪೂಜೆ. ವೇದ ಘೋಷದೊಂದಿಗೆ ಸಮಿತ್ತು ಸಮೇತ
ತುಪ್ಪಾನ್ನ ಇತ್ಯಾದಿಗಳನ್ನು ಹೋಮಕುಂಡಕ್ಕೆ ಸಮರ್ಪಿಸಲಾಗುತ್ತದೆ. ಫಲ ಪುಷ್ಪ ವಸ್ತ್ರಾದಿಗಳನ್ನೊಳಗೊಂಡ ಪೂರ್ಣಾಹುತಿ. ದೇವಾಲಯ ಒಂದರಲ್ಲಿ ನಡೆಯುವ ಎಲ್ಲ ಉತ್ಸವಗಳಿಗೂ ಕಳಶಪ್ರಾಯವಾದುದು ಬ್ರಹ್ಮೋತ್ಸವ. 1, 3, 5, 7 or 9 ದಿನಗಳು ಕೂಡ ಬ್ರಹ್ಮೋತ್ಸವ ಜರುಗಬಹುದು. ಬ್ರಹ್ಮೋತ್ಸವದ 9ನೇ ದಿನ ಸರ್ವಕಾಮಿಕ ಎಂದು ಬಹುಮಹತ್ವದ್ದು. ದೇವಾದಿ ದೇವತೆಗಳೊಂದಿಗೆ ಸೃಷ್ಟಿಕರ್ತನಾದ ಬ್ರಹ್ಮ ಈ ಉತ್ಸವವನ್ನು ನಡೆಸಿಕೊಡುತ್ತಾನೆ. ಸಾಂಪ್ರದಾಯಿಕ ಧ್ವಜಾರೋಹಣದಿಂದ ಮೊದಲುಗೊಂಡು ಸಂಪೂರ್ಣ ಬ್ರಹ್ಮೋತ್ಸವದವರೆಗೆ ಸಂಭ್ರಮವೋ ಸಂಭ್ರಮ. ಜಗನ್ಮಾತೆ ಶ್ರೀರಾಜರಾಜೇಶ್ವರಿ ದೇವಿ, ಲಕ್ಷ್ಮೀ, ಸರಸ್ವತಿ, ವಿನಾಯಕರೊಡಗೂಡಿ ಪ್ರತಿದಿನ ಮೆರವಣಿಗೆ ಹೊರಡುವ ದೃಶ್ಯ ಕಣ್ಮನಗಳಿಗೆ ಹಬ್ಬ. ದೇವಾಲಯದಲ್ಲಿನ ಎಲ್ಲ ಉತ್ಸವಗಳಿಗೂ ಮೊದಲು ವಿನಾಯಕ ಪೂಜೆ. ವಿಘ್ನ ವಿನಾಶಕ ವಿನಾಯಕನಿಗೆ ಅಗ್ರ ಪೂಜೆ ಸಲ್ಲಿಸುವುದರೊಂದಿಗೆ ಉತ್ಸವಗಳ ಆರಂಭ. ಯಾವುದೇ ಉತ್ಸವವನ್ನು ಪ್ರಾರಂಭಿಸುವ ಮುನ್ನ ಪರಮಪೂಜ್ಯ ಶ್ರೀ ಶಿವರತ್ನಪುರಿ ಮಹಾಸ್ವಾಮಿಗಳಿಂದ ಅನುಜ್ಞೆಯನ್ನು ಪಡೆಯುವುದು ಸಂಪ್ರದಾಯ. ಉತ್ಸವಕ್ಕೆ ಮೊದಲು ಕ್ಷೇತ್ರ ಶುದ್ಧಿಗೆಂದು ಪುಣ್ಯಾಹ ವಾಚನ, ನಂತರ ಶಾಸ್ತ್ರೋಕ್ತವಾಗಿ ಮಂತ್ರ ಘೋಷಗಳ ನಡುವೆ ಕಳಶ ಸ್ಥಾಪನೆ. ಪುಣ್ಯಾಹ ವಾಚನದ ನಂತರ ಗಣಪತಿ ಹೋಮಕ್ಕೆಂದು ಶ್ರೀಕ್ಷೇತ್ರ ಸಿದ್ಧ. ವೇದ ವೇದಾಂಗಗಳಿಂದ ಆಯ್ದ ವಿದ್ಯುಕ್ತ ಮಂತ್ರೋಚ್ಚಾರದೊಂದಿಗೆ ಗಣಪತಿ ಹೋಮ. ಹೋಮದ ಮುಕ್ತಾಯದ ಹಂತದಲ್ಲಿ ಗಣಪನಿಗೆ ಪೂರ್ಣಾಹುತಿ, ಪ್ರಭುವೇ ನಿನಗರ್ಪಣ ಎಂಬ ಸಮರ್ಪಣ ಭಾವ.
ಉತ್ಸವ ನಡೆವ ಕ್ಷೇತ್ರಾಧಿಕಾರಿ ಅಗೋಚರನಾದ ವಾಸ್ತುಪುರುಷ. 9 ದಿನಗಳ ಉತ್ಸವವನ್ನು ಸಾಂಗವಾಗಿ ನೆರವೇರಿಸಿಕೊಡು ದೇವ ಎಂದು ವಾಸ್ತುಪುರುಷನಿಗೆ ಸಲ್ಲಿಸುವ ಪೂಜೆಯೇ ವಾಸ್ತುಶಾಂತಿ ಹೋಮ. ಒಂದು ಸನಿಕೆಯಷ್ಟು ಮಣ್ಣನ್ನು ತೆಗೆದು ಯಾಗಶಾಲೆಯಲ್ಲಿರಿಸುವ ಸಾಂಕೇತಿಕ ಕ್ರಿಯೆಯೇ ಮೃತ್ತಿಕಾ ಸಂಗ್ರಹಣೆ. ಮಣ್ಣಿನ ಕುಂಭಗಳಲ್ಲಿ ಮೊಳಕೆಯೊಡೆದ ಕಾಳುಗಳನ್ನು ಹಾಕುವುದೇ ಅಂಕುರಾರ್ಪಣ. ಈ ಮುನ್ನ ಸಂಗ್ರಹಿಸಿದ ಮೃತ್ತಿಕೆ ಈ ಕುಂಭಗಳಲ್ಲಿ ನಡೆಯುತ್ತಿರುವ ಬ್ರಹ್ಮೋತ್ಸವವನ್ನು ವೀಕ್ಷಿಸ ಬಂದ ದೈವ ಸಾಕ್ಷಿಗಳೋ ಎಂಬಂತೆ ಈ ಕಾಳುಗಳು ಕ್ರಮೇಣ ಜೀವದಳೆಯುತ್ತವೆ. ಕಾಯ ವಾಚ ಮನಸ ಪರಿಶುದ್ಧವಾಗಿ ಹಾಗೂ ಉತ್ಸವಗಳನ್ನು ಪರಿಪೂರ್ಣವಾಗಿ ನಡೆಸುವ ದೀಕ್ಷೆಯನ್ನು ಪ್ರಧಾನ ಅರ್ಚಕರು ಈ ರಕ್ಷಾಬಂಧನದ ಮೂಲಕ ತೊಡುತ್ತಾರೆ. ಇದು ದುಷ್ಟಶಕ್ತಿಗಳಿಂದ ಅವರನ್ನು ರಕ್ಷಿಸುತ್ತದೆ. ಪಾಹಿ ಮಾಂ ಶ್ರೀ ರಾ.